ಉತ್ತರ ಸಮಾಚಾರದಲ್ಲಿ ಮುಂದಿನ ಸುದ್ದಿ ನೋಡೋಣ. ಸಾಮಾನ್ಯವಾಗಿ ರೈತರು ತಮ್ಮ ಹೊಲದಲ್ಲಿ ಬೆಳೆದಂತ ಬೆಳೆಗಳನ್ನ ಕಾಯೋದಕ್ಕೆ ಅಂತ ಇನ್ನಿಲ್ಲದ ಕಸರತ್ತು ಮಾಡೋದನ್ನ ನಾವು ನೋಡಿದೀವಿ ಕೇಳ್ತೀವಿ. ಆದ್ರೆ ಇಲ್ಲೊಬ್ಬ ರೈತ ಮಾತ್ರ ತನ್ನ ಹೊಲದ ಬೆಳೆ ಕಾಯೋದಕ್ಕೆ ಕನ್ನಡದ ಸಿನಿತಾರೆಯರನ್ನ ಬಳಸ್ಕೊಂಡಿದ್ದಾನೆ. ಅಂದ್ರೆ ನಂಬುತ್ತೀರಾ? ಎಲ್ಲಿ ಏನು ಈ ಕುರಿತಾದಂತಹ ಡೀಟೇಲ್ ಆದ ವರದಿ ಇಳಿದೆ ನೋಡಿ. ರೈತನ ಬೆಳೆ ಕಾಯುವ ಕನ್ನಡ ಸಿನಿಮಾ ಹೀರೋಯಿನ್ಸ್. ಹೊಲದಲ್ಲಿ ಅಮೂಲ್ಯ ರಾಧಿಕಾ ಪಂಡಿತ್ ಫೋಟೋಸ್. ಹೀಗೆ ಒಂದೆಡೆ ಹೊಲದಲ್ಲಿ ಆಕರ್ಷಕವಾಗಿ ಕಾಣೋ ಸಿನಿಮಾ ನಟಿಯರ ಫ್ಲೆಕ್ಸ್ಗಳು, ಮತ್ತೊಂದೆಡೆ ಹೊಲದಲ್ಲಿ ನಳನಳಿಸೋ ಬೆಳೆಗಳು, ಇವುಗಳ ಮಧ್ಯೆ ಖುಷಿಯೊಂದಿಗೆ ಹೊಲದಲ್ಲಿ ಕೆಲಸ ಮಾಡ್ತಿರೋ ರೈತರು. ಅಂದಹಾಗೆ ಇಂಥದೊಂದು ದೃಶ್ಯ ಕಂಡುಬಂದಿದ್ದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಬವಟಗೇರಿ ಗ್ರಾಮದಲ್ಲಿ. ರೈತನ ಹೆಸರು ಮಹಾಂತೇಶ್ ತಿಮ್ಮನಾಯ್ಕರ್. ಈ ರೈತ ತಮ್ಮ 2 ಎಕರೆ ಹೊಲದಲ್ಲಿ ಮೆಣಸಿನಕಾಯಿ, ಬದನೆಕಾಯಿ ಸೇರಿದಂತೆ ಕೆಲವು ಬೆಳೆ ಬೆಳೆದಿದ್ದ. ಆದರೆ ಇವುಗಳಿಗೆ ಸಿಡಿ ರೋಗ, ಚಂಡು ರೋಗ ಸೇರಿದಂತೆ ವಿವಿಧ ರೋಗಗಳು ಬಂದು ಬೆಳೆಗಳೆಲ್ಲ ನಾಶವಾದವು. ಹೀಗಾಗಿ ರೈತ ಮಹಾಂತೇಶನ ಬಳಿ ಬಂದಿದ್ದೇ ಸಿನಿಮಾ ನಟಿಯರ ಫ್ಲೆಕ್ಸ್ ಪ್ರಯೋಗದ ಚಿಂತನೆ. ಹೊಲಕ್ಕೆ ಜನರ ನೆದರು ಉಂಟಾಗಿ ಬೆಳೆಹಾನಿಯಾಗ್ತಿದೆ ಅಂತ ಅರಿತು ಕನ್ನಡದ ಖ್ಯಾತ ಸಿನಿಮಾ ನಟಿಯರಾದ ಅಮೂಲ್ಯ, ರಚಿತಾರಾಮ್ ಮತ್ತು ರಾಧಿಕಾ ಪಂಡಿತ್ ಅವರ ಫ್ಲೆಕ್ಸ್ ಅಳವಡಿಸಿದ್ದಾರೆ. ಹೀಗಾಗಿ ಈಗ ಯಾರೇ ಬಂದರೂ ಅವರ ದೃಷ್ಟಿ ಬೆಳೆಗಳಿಗೆ ಹೋಗದೆ ನಟಿಯರತ್ತ ಹೋಗೋದ್ರಿಂದ ಸಹಜವಾಗಿ ಬೆಳೆ ರಕ್ಷಣೆಯಾಗಿ ಉತ್ತಮ ಇಳುವರಿ ಬಂದಿದೆ ಅಂತಾರೆ ರೈತ ಮಹಾಂತೇಶ್ ತಿಮ್ಮನಾಯ್ಕರ್. ನಾನು 2-3 ಬ್ಯಾನರ್ಗಳನ್ನ ತಂದು ನಿಂದಿರ್ಸೀನಿ. ಒಂದು ಅಮೂಲ್ಯ, ಇನ್ನೊಂದು ರಕ್ಷಿತಾರಾಮ, ರಾಧಿಕಾ ಪಂಡಿತ. ಇವರು 3 ಬ್ಯಾನರ್ಗಳನ್ನ ತೋಟದಲ್ಲಿ ನಿಂದಿರಿಸಿದ್ದಕ್ಕೋಸ್ಕರ ಸಿಡಿರೋಗ ಮತ್ತು ಚಂಡ್ ರೋಗ ಕೀಟನಾಶಕಗಳ ಬಿದ್ದಿಲ್ಲ, ಎಷ್ಟೋ 100% ಕಡಿಮೆ ಆಗೈತಿ. ಇಲ್ಲಿ NH ರೋಡ್ ಇರೋ ಸಂಬಂಧ ಸಿಕ್ಕಾಪಟ್ಟಿ ಜನ ಅಡ್ಡಾಡ್ತಾರ. ಅವ್ರ ದೃಷ್ಟಿ ನನ್ನ ಬದ್ನಿ ಮೆಣಸಿನ ಮೇಲೆ ಬೀಳಬಾರದು ಅಂತೇಳಿ ಆ 3 ಫೋಟೋದ ಮೇಲೆ ಬೀಳೆ ಅನ್ನೋ ಸಂಬಂಧ ಹೀರೋಯಿನಿಯರ್ಗಳನ್ನ ಫೋಟೋಗಳನ್ನ ನಿಂದಿರ್ಸೀನಿ. ಭಾಳ ಅನುಕೂಲ ಆಗೈತೆ. ಇನ್ನು ಮಹಾಂತೇಶ್ ಅವರ 2 ಎಕರೆ ಹೊಲ ಹುಬ್ಬಳ್ಳಿ ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಇದ್ದಿದ್ರಿಂದ ಜನರ ದೃಷ್ಟಿಯೆಲ್ಲ ಬೆಳೆಗಳ ಮೇಲಿರ್ತಿತ್ತು. ಆದ್ರೆ ಈಗ ನೇರವಾಗಿ ಅಮೂಲ್ಯ, ರಚಿತಾರಾಮ್, ರಾಧಿಕಾ ಪಂಡಿತ್ ಅವರ ಕಡೆಗೆ ಹೋಗ್ತಿದೆಯಂತೆ. ಇನ್ನು ಅಚ್ಚರಿ ಅಂದ್ರೆ ಈ ಬಾರಿ ಬೆಳೆ ಹಾನಿ ತಪ್ಪಿ ಅಂದಾಜು 60% ಮೆಣಸಿನಕಾಯಿ ಮತ್ತು ಬದನೆಕಾಯಿಯಿಂದ ಉತ್ತಮ ಲಾಭವಾಗಿದೆಯಂತೆ. ಒಟ್ಟಿನಲ್ಲಿ ರೈತರು ತಮ್ಮ ತಮ್ಮ ಹೊಲಗದ್ದೆಗಳ ಬೆಳೆಗಳನ್ನ ಕಾಯೋಕೆ ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇದ್ರೆ ಇತ್ತ ರೈತ ಮಹಾಂತೇಶ್ ಮಾತ್ರ ಕನ್ನಡದ ಸಿನಿಮಾ ನಟಿಯರಿಗೆ ಮೊರೆ ಹೋಗಿದ್ದು ನಿಜಕ್ಕೂ ಅಚ್ಚರಿ ತರುವಂತದ್ದು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗೋಲ್ ಜೊತೆ ಮಲ್ಲಿಕಾರ್ಜುನ ಸುಮನಿ, ದೇಶಾನ ಸುವರ್ಣಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.